ಅಲ್ಹಮ್ದು ಇಲ್ಲಾ ಹಿ ರಬಿಲ್ ಆಲಮೀನ್ ವಸ್ಸಲತ್ ವಸ್ಸಲಾಮು ಅಲ ರಸೂಲಿ ಕರೀಂ ಅಮ್ಮಾಬಾದ್ ಬಂಧು ಮಿತ್ರರೇ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಅಸ್ಸಲಾಮು ಅಸ್ಸಲಾಮ್ ವರಹಮತುಲ್ಲಾಹಿ ವಬರಕಾತು ಸೃಷ್ಟಿಕರ್ತನಾದ ಅಲ್ಲಾಹನ ಶಾಂತಿ ಕರುಣೆ ಮತ್ತು ಸಮೃದ್ಧಿಗಳು ತಮ್ಮೆಲ್ಲರ ಮೇಲೆ ವರ್ಷಿಸಲಿ ಬಂಧು ಮಿತ್ರರೇ ಇಂದು ನಾನು ತಮ್ಮೆಲ್ಲರ ಎದುರುಗಡೆ ಪ್ರಳಯದ ದಿನದಂದು ಸೃಷ್ಟಿಕರ್ತನು ಲೆಕ್ಕ ವಿಚಾರಣೆ ತೆಗೆದುಕೊಳ್ಳುವುದರ ಕುರಿತು ಮತ್ತು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ರವರು ಈ ಕುರಿತು ಎಷ್ಟು ಪ್ರಶ್ನೆಗಳನ್ನು ಸೃಷ್ಟಿಕರ್ತನು ನಮಗೆ ಕೇಳುತ್ತಾನೆ ಎನ್ನುವುದರ ವಿಚಾರವನ್ನು ನಾನು ಇಂದು ತಮಗೆ ತಿಳಿಸಲು ಪ್ರಯತ್ನಿಸುತ್ತೇನೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೀಸಲವರು ತಿಳಿಸುತ್ತಾರೆ ಸೃಷ್ಟಿಕರ್ತನಾದ ಅಲ್ಲಾಹನು ನಮ್ಮೆಲ್ಲರನ್ನೂ ನಮ್ಮ ಸಾವಿನ ಬಳಿಕ ಪುನಃ ಪ್ರಪಂಚಕ್ಕೆ ಸಂಪೂರ್ಣವಾಗಿ ಪ್ರಳಯ ಕೊಟ್ಟ ನಂತರ ನಾವು ಎಲ್ಲೇ ಸತ್ತಿದ್ದರೂ ನಾವು ಎಲ್ಲೇ ಸಮಾಧಿಯಾಗಿದ್ದರೂ ನಮ್ಮನ್ನು ಪುನಃ ಜೀವಂತಗೊಳಿಸಿ ಎಬ್ಬಿಸಿ ನಿಲ್ಲಿಸುವನು ತದನಂತರ ನಮ್ಮೆಲ್ಲರನ್ನು ಸೃಷ್ಟಿಕರ್ತನ ಎದುರುಗಡೆ ಹಾಜರುಗೊಳಿಸಲಾಗುವುದು ಅಂದು ಸೃಷ್ಟಿಕರ್ತನಾದ ಅಲ್ಲಾಹನು ನಮಗೆ ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ ನಮ್ಮ ಲೆಕ್ಕ ವಿಚಾರಣೆಯನ್ನು ತೆಗೆದುಕೊಳ್ಳುತ್ತಾನೆ ಈ ಕುರಿತು ಪ್ರವಾದಿ ಮೊಹಮ್ಮದ್ ಸಲಹು ಅಲೈ ಸಲಮ್ರವರು ತಿಳಿಸುತ್ತಾರೆ ಆದಮ್ನ ಮಕ್ಕಳ ಕಾಲುಗಳು ಸರಿಯಲು ಸಾಧ್ಯವೇ ಇಲ್ಲ ಎಲ್ಲಿಯವರೆಗೆ ಸೃಷ್ಟಿಕರ್ತನ ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲವೋ ಅಲ್ಲಿಯವರೆಗೆ ಈ ನಿಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹು ಅಲೈಸ್ ಸಲಮ್ರವರು ತಿಳಿಸುತ್ತಾರೆ ಪ್ರಳಯದ ದಿನದಂದು ಸೃಷ್ಟಿಕರ್ತನಾದ ಅಲ್ಲಾಹನು ಆದಮನ ಮಕ್ಕಳಾದ ನಾವೆಲ್ಲರಿಗೂ ನಮ್ಮೆಲ್ಲರಿಗೂ ಮೊಟ್ಟ ಮೊದಲನೆಯ ಪ್ರಶ್ನೆ ಅದು ಏನಂತ ಹೇಳಿದ್ರೆ ನಿನ್ನ ಸಮಯವನ್ನು ನೀವು ನೀನು ಯಾವುದರಲ್ಲಿ ವ್ಯರ್ಥಿಸಿದೆ ನಿನ್ನ ಸಮಯವನ್ನು ನೀನು ಯಾವುದರಲ್ಲಿ ಕಳೆದೆ ಸಮಯದ ಲೆಕ್ಕಾಚಾರ ಸೃಷ್ಟಿಕರ್ತನು ನಮಗೆ ಕೊಟ್ಟಿರ್ತಕ್ಕಂತಹ ಅತಿ ಅಮೂಲ್ಯವಾದ ಅನುಗ್ರಹ ಅದು ನಮ್ಮ ಸಮಯವಾಗಿದೆ ನಮಗೆ ದೇವನು ಎಷ್ಟು ಸಮಯವನ್ನು ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾನೋ ಆ ಸಮಯದ ಕುರಿತು ನಮ್ಮನ್ನು ಲೆಕ್ಕ ವಿಚಾರಣೆ ತೆಗೆದುಕೊಳ್ಳುತ್ತಾನೆ ಪ್ರಶ್ನಿಸುತ್ತಾನೆ ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ಪ್ರತಿಯೊಂದು ದಿನ ಯಾವ ವಿಷಯದಲ್ಲಿ ನಾವು ಕಳೆದಿವೆ ಅಂತೇಳಿ ಹೀಗಾಗಿ ನಾವು ಈ ಕುರಿತು ಜಾಗೃತರಾಗಬೇಕೆಂದು ನಾನು ಈ ಒಂದು ಸಂದರ್ಭದಲ್ಲಿ ತಿಳಿಸಲು ಇಚ್ಛಿಸುತ್ತೇನೆ ನನ್ನ ಬಂಧು ಮಿತ್ರರೇ ಬಂಧು ಮಿತ್ರರೇ ದೇವನು ನಮಗೆ ಕೊಟ್ಟಿರ್ತಕ್ಕಂತಹ ಸಮಯ ಬಹಳ ಅತಿ ಅಮೂಲ್ಯವಾಗಿರ್ತಕ್ಕಂತಹದ್ದು ಏಕೆಂದರೆ ನಾವು ಅಲ್ ಆಲೋಚನೆ ಮಾಡಬಹುದು ದುಡ್ಡು ನಮ್ಮಿಂದ ಕಳೆದು ಹೋದರೆ ಅಥವಾ ನಾವು ಅದನ್ನು ಖರ್ಚು ಮಾಡಿಕೊಂಡರೆ ಪುನಃ ನಾವು ಅದನ್ನು ಸಂಪಾದಿಸಬಹುದು ದುಡಿಯಬಹುದು ಮತ್ತು ನಾವು ಅದನ್ನು ಗಳಿಸಿಕೊಳ್ಳಬಹುದು ಆದರೆ ದೇವನು ಕೊಟ್ಟಿರ್ತಕ್ಕಂತಹ ಈ ಸಮಯ ಅಂತಕ್ಕಂತಹ ಅಮೂಲ್ಯವಾದ ಈ ಒಂದು ಸೊತ್ತು ಈ ಒಂದು ಆಸ್ತಿ ಈ ಒಂದು ಪ್ರಾಪರ್ಟಿ ಏನಿದೆ ಪುನಃ ನಮಗೆ ಅದನ್ನು ಪಡೆಯಲು ಸಾಧ್ಯವಿಲ್ಲ ನಾವು ನಮ್ಮ ಸಮಯವನ್ನು ಇಂದು ಕಳೀತಾ ಇದ್ದೇವೆ ಈ ಒಂದು ಸಮಯದಲ್ಲಿ ಪ್ರತಿಯೊಂದು ಕ್ಷಣ ಪ್ರತಿಯೊಂದು ನಿಮಿಷ ನಾವು ನಮ್ಮ ಜೀವನದಲ್ಲಿ ಏನೆಲ್ಲ ಕಳಿತಾ ಇದ್ದೀವೋ ನಮ್ಮ ಸಾವಿಗೆ ನಾವು ಸಮೀಪವಾಗ್ತಾ ಇದ್ದೀವಿ ನಮ್ಮ ಸೃಷ್ಟಿಕರ್ತನ ಎದುರುಗಡೆ ನಿಲ್ ನಿಂತು ಹಾಜರಾಗಿ ನಮ್ಮ ಜೀವನದ ಲೆಕ್ಕ ವಿಚಾರಣೆ ಕೊಡವ ಕೊಡುವ ಒಂದು ಸಮಯ ಸಮೀಪಿಸ್ತಾ ಇದೆ ಅಂತ ಅರ್ಥ ಆದ ಕಾರಣ ಸೃಷ್ಟಿಕರ್ತನು ನಮಗೆ ಕೊಟ್ಟಿರ್ತಕ್ಕಂತಹ ಸಮಯದ ಬಗ್ಗೆ ನಾವು ಜಾಗೃತರಾಗಿ ಜೀವನವನ್ನು ನಡೆಸಬೇಕು ನಮ್ಮ ಯಾವ ಸಮಯ ಯಾವ ನಿಮಿಷ ಯಾವ ವಿಚಾರದಲ್ಲಿ ಕಳೀತಾ ಇದೆ ಸೃಷ್ಟಿಕರ್ತನ ಆಜ್ಞೆಗಳಲ್ಲಿ ಇದೆಯೋ ಅಥವಾ ಸೃಷ್ಟಿಕರ್ತನ ಆಜ್ಞೆಗಳ ವಿರುದ್ಧ ಜೀವನ ಮಾಡುವುದರ ಮುಖಾಂತರ ನಮ್ಮ ಸಮಯವನ್ನು ನಾವು ಕಳೀತಾ ಇದೆಯೋ ಒಳ್ಳೆಯ ಪುಣ್ಯ ಕಾರ್ಯಗಳಲ್ಲಿ ನಮ್ಮ ಸಮಯವನ್ನು ನಾವು ಕಳೀತಾ ಇದೀವೋ ಅಥವಾ ಪಾಪ ಕಾರ್ಯಗಳಲ್ಲಿ ತೊಡಗಿಕೊಂಡು ನಮ್ಮ ಜೀವನವನ್ನು ನಾವು ನಾಶಪಡಿಸಿಕೊಳ್ತಾ ಇದ್ದೀವೋ ನಮ್ಮನ್ನು ನಾವು ನರಕಕ್ಕೆ ಕೊಂಡೊಯ್ಯುವ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಸಮಯವನ್ನು ಕಳೆಯುತ್ತಾ ಇದ್ದೀವೋ ಅಥವಾ ನಮ್ಮನ್ನು ನಾವು ಸ್ವರ್ಗಕ್ಕೆ ಅರ್ಹರನ್ನಾಗಿ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ ನಮ್ಮ ಜೀವನದ ಪ್ರತಿಯೊಂದು ಕ್ಷಣವನ್ನು ಕಳೀತಾ ಇದ್ದೀವೋ ನಾವು ಇದನ್ನು ಸ್ವಲ್ಪ ಆಲೋಚಿಸಬೇಕಾಗಿದೆ ಬಾಂಧವರೇ ಎರಡನೆಯದಾಗಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಅಲೈಸಲರ್ ಅವರು ತಿಳಿಸುತ್ತಾರೆ ಸೃಷ್ಟಿಕರ್ತನು ಪ್ರಳಯದ ದಿನದಂದು ನಮ್ಮ ನಿಮ್ಮೆಲ್ಲರಿಗೂ ಪ್ರಶ್ನಿಸ್ತಕ್ಕಂತಹ ಲೆಕ್ಕ ವಿಚಾರಣೆ ತೆಗೆದುಕೊಳ್ತಕ್ಕಂತಹ ಎರಡನೆಯ ವಿಚಾರ ಅದು ಸೃಷ್ಟಿಕರ್ತನು ನಮಗೆ ಪ್ರಳಯದ ದಿನದಂದು ನಮ್ಮ ಗಳಿಕೆಯ ಕುರಿತು ವಿಚಾರಣೆಯನ್ನು ನಡೆಸುತ್ತಾನೆ ನಾವು ಪ್ರಪಂಚದಲ್ಲಿ ಏನು ದುಡಿತಾ ಇದ್ದೀವಿ ಆ ದುಡಿಯುವ ದುಡಿಮೆಯ ಕುರಿತು ಸೃಷ್ಟಿಕರ್ತನು ನಮಗೆ ಪ್ರಶ್ನಿಸುತ್ತಾನೆ ನಮ್ಮ ದುಡಿಮೆಯು ಸೃಷ್ಟಿಕರ್ತನ ಆಜ್ಞೆಗಳ ಪ್ರಕಾರ ಇತ್ತೋ ಅಥವಾ ಸೃಷ್ಟಿಕರ್ತನ ವಿರುದ್ಧವಾಗಿ ನಾವು ದುಡಿಮೆಯನ್ನು ದುಡಿತಾ ಇದ್ದೀವಿ ಅಂತಕ್ಕಂತಹ ನಮ್ಮ ಜೀವನದ ಪ್ರತಿಯೊಂದು ರೂಪಾಯಿಯ ಲೆಕ್ಕ ವಿಚಾರಣೆ ನಮ್ಮ ಸೃಷ್ಟಿಕರ್ತನ ಬಳಿಗೆ ನಾವು ಅವನ ಎದುರುಗಡೆ ನಿಂತು ಹಾಜರಾಗಿ ನಾವು ಕೊಡ್ತಕ್ಕಂತಹದ್ದಿದೆ ಇದ್ದ ಇದರಿಂದಾಗಿ ದುಡಿಮೆಯಲ್ಲಿ ಎರಡು ರೀತಿ ವಿಧವಿದೆ ಮನುಷ್ಯನು ಸಾಕಷ್ಟು ಸಂದರ್ಭಗಳಲ್ಲಿ ಆಸೆಗೆ ತುತ್ತಾಗಿ ದುರಾಸೆಗೆ ಈಡಾಗಿ ಅನ್ಯಾಯದೊಂದಿಗೆ ಸಂಪಾದನೆಯನ್ನು ಮಾಡುತ್ತಾನೆ ಗಳಿಕೆಯನ್ನು ಗಳಿಕೆಯನ್ನು ಮಾಡುತ್ತಾನೆ ದುರಾಸೆಗೆ ಈಡಾಗಿ ಅಥವಾ ಪ್ರಾಪಂಚಿಕ ಅವಶ್ಯಕತೆಗಳನ್ನು ಪೂರೈಸಲು ತನ್ನ ಆಸೆಯನ್ನು ಈಡೇರಿಸಿಕೊಳ್ಳಲು ದುಡ್ಡನ್ನು ಗಳಿಸುವುದಕ್ಕಾಗಿ ಅನ್ಯರನ್ನು ದೋಚಿಸುತ್ತಾನೆ ಅನ್ಯರಿಗೆ ಮೋಸ ಮಾಡುವುದರ ಮುಖಾಂತರ ಸುಲಿಗೆ ಮತ್ತು ಕಳ್ಳತನಗಳನ್ನು ಮತ್ತು ದರೋಡೆಯನ್ನು ಮಾಡುವುದರ ಮುಖಾಂತರ ಒಬ್ಬರಿಗೆ ಮೋಸ ಮಾಡುವುದರ ಮುಖಾಂತರ ದುಡಿಮೆಯನ್ನು ಮಾಡುತ್ತಾನೆ ಗಳಿಸುತ್ತಾನೆ ಸಂಪಾದನೆಯನ್ನು ಅವನು ಮಾಡ್ತಕ್ಕಂಥ ಸಂಪಾದನೆ ಒಂದಾಗಿದೆ ಒಂದು ರೀತಿಯ ಸಂಪಾದನೆ ಮೋಸ ದ್ರೋಹದೊಂದಿಗೆ ಮತ್ತು ಅನ್ಯಾಯದೊಂದಿಗೆ ದೌರ್ಜನ್ಯದೊಂದಿಗೆ ದುಡಿತಕ್ಕಂತಹ ಆ ಸಂಪಾದನೆ ಎರಡನೆಯದಾಗಿದೆ ನ್ಯಾಯದೊಂದಿಗೆ ಶ್ರಮಪಟ್ಟು ತನ್ನ ಬೆವರನ್ನು ಸುರಿಸುತ್ತಾ ದುಡಿತಕ್ಕಂತಹ ದುಡಿಮೆ ಸೃಷ್ಟಿಕರ್ತನಾದ ಅಲ್ಲಾಹನು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈಸಲವರ ಮುಖಾಂತರ ನನಗೂ ತಮ್ಮೆಲ್ಲರಿಗೂ ಉಪದೇಶವನ್ನು ನೀಡಿದ್ದಾನೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹು ಅಲೈ ರವರು ನಮಗೆ ತಿಳಿಸುತ್ತಾರೆ ಒಬ್ಬ ವ್ಯಕ್ತಿಯು ದುಡಿತಕ್ಕಂತಹ ದುಡಿಮೆ ಅವನ ಸ್ವಂತ ಕೈಯಿಂದ ದುಡಿತಕ್ಕಂತಹ ದುಡಿಮೆ ಅವನಿಗೋಸ್ಕರ ಅತ್ಯುತ್ತಮ ಎಂದು ಅವನು ಸ್ವತಃ ತನ್ನ ಶ್ರಮವನ್ನು ಅದರಲ್ಲಿ ವ್ಯಯಿಸುವುದರ ಮುಖಾಂತರ ತನ್ನ ಶ್ರಮವನ್ನು ಅವನು ಖರ್ಚು ಮಾಡುವುದರ ಮುಖಾಂತರ ದುಡಿತಕ್ಕಂತಹ ದುಡಿಮೆ ಅವನಿಗೋಸ್ಕರ ಉತ್ತಮ ಎಂದು ಪ್ರವಾದಿ ಮೊಹಮ್ಮದ್ ಸಲಹಿ ಸಲಮರವರು ತಿಳಿಸಿದ್ದಾರೆ ನಮ್ಮ ದುಡಿಮೆಯು ಸೃಷ್ಟಿಕರ್ತನನ್ನು ಅಸಂತುಷ್ಟತೆಗೆ ಈಡು ಮಾಡುವ ಈಡು ಮಾಡುವ ದುಡಿಮೆಯಾಗಿದೆಯೋ ಅಥವಾ ನಮ್ಮ ದುಡಿಮೆಯು ಸೃಷ್ಟಿಕರ್ತನನ್ನು ಸಂತುಷ್ಟತೆಗೆ ಈಡು ಮಾಡ್ತಕ್ಕಂತಹ ಅಂದರೆ ಸೃಷ್ಟಿಕರ್ತನನ್ನು ನಾವು ಖುಷಿಪಡಿಸ್ತಕ್ಕಂತಹ ರೀತಿಯ ದುಡಿಮೆಯಾಗಿದೆಯೋ ಎಂದು ಆಲೋಚಿಸಬೇಕು ಆದ ಕಾರಣ ನಾವು ಏನು ದುಡಿಯುತ್ತಿದ್ದೇವೋ ಆ ದುಡಿಮೆ ಸಂಪಾದನೆ ಇದರ ಕುರಿತು ಪ್ರಳಯದ ದಿನದಂದು ನನ್ನ ಮತ್ತು ನಿಮ್ಮೆಲ್ಲರ ಸೃಷ್ಟಿಕರ್ತನ ಎದುರುಗಡೆ ಹಾಜರಾಗಿ ಅದರ ಲೆಕ್ಕ ವಿಚಾರಣೆ ಕೊಡುವುದಿದೆ ಮೂರನೆಯದಾಗಿದೆ ಖರ್ಚು ನಾವು ದುಡಿರತಕ್ಕಂತಹ ದುಡಿಮೆಯನ್ನು ಯಾವ ವಿಷಯದಲ್ಲಿ ನಾವು ಖರ್ಚು ಮಾಡುತ್ತಿದ್ದೇವೆ ಒಳ್ಳೆಯದಕ್ಕಾಗಿ ಖರ್ಚು ಮಾಡ್ತಾ ಇದ್ದೀವಾ ಅಥವಾ ನಾವು ಅದನ್ನು ಕೆಟ್ಟದಕ್ಕಾಗಿ ಖರ್ಚು ಮಾಡ್ತಾ ಇದ್ದೀವಾ ನಮ್ಮ ಖರ್ಚಿನ ಲೆಕ್ಕ ವಿಚಾರಣೆ ಸೃಷ್ಟಿಕರ್ತನಿಗೆ ಕೊಡುವುದಿದೆ ಈ ಕಾರಣಕ್ಕಾಗಿ ನಾವು ನಮ್ಮ ದುಡಿಮೆಯನ್ನು ನಮ್ಮ ಸಂಪಾದನೆಯನ್ನು ಸಂಪಾದಿಸಿದ ಬಳಿಕ ಖರ್ಚು ಮಾಡಬೇಕಾದರೆ ಆ ಖರ್ಚಿನ ಕುರಿತು ನಾವು ಆಲೋಚನೆ ಮಾಡಿ ಖರ್ಚು ಮಾಡಬೇಕು ಉದಾಹರಣೆಗೆ ಖರ್ಚು ಎಂದು ತೆಗೆದುಕೊಂಡಾಗ ನಾವು ಹಲವಾರು ರೀತಿಯ ಖರ್ಚುಗಳನ್ನು ಮಾಡ್ತೇವೆ ಜೂಜಾಟದಲ್ಲಿ ಖರ್ಚು ಮಾಡ್ತಾನೆ ಮನುಷ್ಯ ವ್ಯಭಿಚಾರದಲ್ಲಿ ಖರ್ಚು ಮಾಡ್ತಾನೆ ಕುಡಿಯೋದರಲ್ಲಿ ಖರ್ಚು ಮಾಡ್ತಾನೆ ಮತ್ತು ಕೆಟ್ಟ ಕೆಲಸ ಕಾರ್ಯಗಳಲ್ಲಿ ಖರ್ಚು ಮಾಡ್ತಾನೆ ಹೀಗಿರಬೇಕಾದ್ರೆ ಇನ್ನೊಂದು ಮಾರ್ಗವಿದೆ ಸೃಷ್ಟಿಕರ್ತನನ್ನು ಸಂತುಷ್ಟಪಡಿಸ್ತಕ್ಕಂತಹ ಖುಷಿ ಪಡಿಸ್ತಕ್ಕಂತಹ ಮಾರ್ಗ ಅದಾಗಿದೆ ಪುಣ್ಯ ಕಾರ್ಯಗಳಲ್ಲಿ ಖರ್ಚು ಮಾಡ್ತಕ್ಕಂತಹದ್ದು ಮತ್ತು ಅದೇ ರೀತಿ ವಿಧವೆಯರ ಮೇಲೆ ಖರ್ಚು ಮಾಡ್ತಕ್ಕಂತಹದ್ದು ಅನಾಥ ಮಕ್ಕಳ ಮೇಲೆ ಖರ್ಚು ಮಾಡ್ತಕ್ಕಂತಹದ್ದು ವೃದ್ಧರು ಯಾರಿಗೆ ಎಂತಹ ವೃದ್ಧರು ಹೇಳಿದ್ರೆ ಅವರಿಗೆ ಯಾರೂ ಸಹ ಆಸರೆಯಿಲ್ಲ ಅಂತಹ ವೃದ್ಧರ ಮೇಲೆ ಅವರ ಒಂದು ಜೀವನದ ಅವಶ್ಯತೆಗಳನ್ನು ಪೂರೈಸಲು ಮತ್ತು ಬಡಬಗ್ಗರ ಮೇಲೆ ತಮ್ಮ ಅವಶ್ಯಕತೆಗಳನ್ನು ಪೂರೈಸಲು ಖರ್ಚು ಮಾಡತಕ್ಕಂತಹ ವಿಧಾನ ಸಹ ನಮ್ಮಲ್ಲಿದೆ ಅಷ್ಟೇ ಅಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲೈ ಸಲಮರವರು ತಿಳಿಸುತ್ತಾರೆ ಖರ್ಚು ಮಾಡುವುದರಲ್ಲಿ ಅತ್ಯುತ್ತಮ ಖರ್ಚು ನಿನ್ನ ಮನೆಯವರ ಮೇಲೆ ನೀನು ಖರ್ಚು ಮಾಡು ಎಂದು ಪ್ರವಾದಿ ಮೊಹಮ್ಮದ್ ಸಲಹು ಸಲಮರವರು ಉಪದೇಶಿದ್ದ ಉಪ ಉಪದೇಶಿಸಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲಹು ಅಲೀ ಸಲಮ್ರವರು ತಿಳಿಸುತ್ತಾರೆ ನಿನ್ನ ಮನೆಯವರ ಮೇಲೆ ಖರ್ಚು ಮಾಡತಕ್ಕಂತಹ ಖರ್ಚು ದಾನವಾಗಿದೆ ಎಂದು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೈ ಸಲಮರವರು ಉಪದೇಶ ನೀಡಿದ್ದಾರೆ ಈ ಕಾರಣಕ್ಕಾಗಿ ನಾವು ಖರ್ಚು ಮಾಡತಕ್ಕಂತಹ ಸಂದರ್ಭ ಬಂದಾಗ ನಮ್ಮ ಮನೆಯವರ ಮೇಲೆ ಮಡದಿಯ ಮೇಲೆ ಮಕ್ಕಳ ಮೇಲೆ ಉತ್ತಮವಾಗಿ ನಾವು ಖರ್ಚು ಮಾಡಬೇಕು ಸೃಷ್ಟಿಕರ್ತನು ಯಾವ ವಿಷಯಗಳಲ್ಲಿ ನಾವು ಖರ್ಚು ಮಾಡಲು ನಮಗೆ ತಿಳಿಸುತ್ತಿದ್ದಾನೋ ಅದರಲ್ಲಿ ನಾವು ಖರ್ಚು ಮಾಡಬೇಕು ಸೃಷ್ಟಿಕರ್ತನು ನಮಗೆ ಕುರ್ಆನ್ನಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾನೆ ಅಧ್ಯಾಯ ಸಂಖ್ಯೆ ಹದಿನೇಳರಲ್ಲಿ ಜಿಪುಣತನವನ್ನು ತೋರ್ತಕ್ಕಂತಹದ್ದು ಇದು ಶೈತಾನನ ಕಾರ್ಯ ಪಿಶಾಚಿಯ ಕಾರ್ಯ ಎಂದು ಸಹ ಸೃಷ್ಟಿಕರ್ತನು ತಿಳಿಸಿದ್ದಾನೆ ಆದರೆ ಇದೇ ಸಂದರ್ಭದಲ್ಲಿ ಪವಿತ್ರ ಗ್ರಂಥ ಕುರ್ಆನ್ ಅಧ್ಯಾಯ ಸಂಖ್ಯೆ ಇಪ್ಪತ್ತೈದರಲ್ಲಿ ಸೃಷ್ಟಿಕರ್ತನು ನಮಗೆ ಸತ್ಯವಿಶ್ವಾಸಿಗಳ ಕುರಿತು ತಿಳಿಸುತ್ತಾನೆ ಸತ್ಯವಿಶ್ವಾಸಿಗಳು ಜಿಪುಣತನೆಯ ತನವನ್ನು ತೋರುವುದಿಲ್ಲ ಮತ್ತು ಖರ್ಚು ಮಾಡುವ ಸಂದರ್ಭದಲ್ಲಿ ಹೆಚ್ಚಾಗಿ ದುಂದು ವೆಚ್ಚವನ್ನು ಸಹ ಮಾಡುವುದಿಲ್ಲ ಅದರ ಮಧ್ಯದಲ್ಲಿ ಅವರು ಖರ್ಚು ಮಾಡುತ್ತಾರೆ ಎಂದು ಸಹ ನಮಗೆ ಸೃಷ್ಟಿಕರ್ತನು ತಿಳಿಸುತ್ತಾನೆ ಈ ಕಾರಣಕ್ಕಾಗಿ ನಾವು ಖರ್ಚು ಮಾಡುವ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು ನಾನು ಇದೇನು ಖರ್ಚು ಮಾಡ್ತಾ ಇದ್ದೀನಿ ಈ ಖರ್ಚಿನ ಕುರಿತು ಸೃಷ್ಟಿಕರ್ತನ ಎದುರುಗಡೆ ಪ್ರಳಯದ ದಿನದಂದು ಲೆಕ್ಕ ವಿಚಾರಣೆ ಕೊಡೋದಿದೆ ಎಂದು ನಾವು ಭಾವಿಸಿ ಖರ್ಚು ಮಾಡಬೇಕು ಅತಿ ಉತ್ತಮ ಕಾರ್ಯಗಳಲ್ಲಿ ನಾವು ಖರ್ಚು ಮಾಡಬೇಕು ಪಾಪ ಕಾರ್ಯಗಳಲ್ಲಿ ನಾವು ಇಂದಿನವರೆಗೆ ಖರ್ಚು ಮಾಡ್ತಾ ಇದ್ದರೆ ಈ ವಿಷಯವನ್ನು ತಿಳಿದ ಬಳಿಕ ಪಾಪ ಕಾರ್ಯಗಳ ಮೇಲೆ ನಾವು ಖರ್ಚು ಮಾಡುವುದನ್ನು ನಮ್ಮನ್ನು ನಾವು ತಡೆದುಕೊಳ್ಳಬೇಕು ಅದೇ ರೀತಿ ನಾಲ್ಕನೇ ವಿಷಯ ಪ್ರವಾದಿ ಮೊಹಮ್ಮದ್ ಸಲಹಾಸ್ ತಿಳಿಸುತ್ತಾರೆ ಸೃಷ್ಟಿಕರ್ತನು ಪ್ರಳಯದ ದಿನದಂದು ನಮ್ಮನ್ನು ಕೇಳ್ತಕ್ಕಂತಹ ನಾಲ್ಕನೆಯ ಪ್ರಶ್ನೆ ಅದು ನಮ್ಮ ಯೌವನದ ಕುರಿತಾಗಿದೆ ಯೌವನ ಅಂದ ತಕ್ಷಣ ನಮ್ಮ ಜೀವನದ ಅತಿ ಉತ್ತಮ ಘಟ್ಟವಾಗಿದೆ ಸುಮಾರು ಹದಿನೈದು ಅಥವಾ ಇಪ್ಪತ್ತು ವರ್ಷದಿಂದ ಹಿಡಿದು ನಲವತ್ತು ವರ್ಷದವರೆಗೆ ಮೂವತ್ತೈದು ಅಥವಾ ನಲವತ್ತು ವರ್ಷದವರೆಗೆ ಮನುಷ್ಯನಲ್ಲಿ ಯೌವನ ಇರುತ್ತದೆ ಮತ್ತು ಈ ಒಂದು ಯೌವನ ಸಂದರ್ಭದಲ್ಲಿ ಮನುಷ್ಯನು ಅತಿ ಹೆಚ್ಚು ಪಾಪ ಕಾರ್ಯಗಳನ್ನು ಮಾಡಲು ಸಾಮರ್ಥ್ಯವನ್ನು ಹೊಂದಿರುತ್ತಾನೆ ಅಷ್ಟೇ ಅಲ್ಲ ಅದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಪುಣ್ಯ ಕಾರ್ಯ ಕಾರ್ಯಗಳನ್ನು ಮಾಡಲು ಸಹ ಸಾಮರ್ಥ್ಯವನ್ನು ಪಡೆದಿರತಕ್ಕಂತಹ ಈ ಒಂದು ಸಮಯ ಯೌವ್ವನವಾಗಿದೆ ಈ ಯೌವ್ವನದ ಕುರಿತು ಸೃಷ್ಟಿಕರ್ತನು ಪ್ರತ್ಯೇಕವಾಗಿ ನಮಗೆ ಪ್ರಶ್ನಿಸುತ್ತಾನೆ ಇಲ್ಲಿ ನಾವು ಗಮನಿಸಬೇಕಾದರೆ ನೋಡಬಹುದು ಮೊದಲನೆಯ ಪ್ರಶ್ನೆ ಸಮಯ ಸಮಯದ ಕುರಿತು ನಾವು ನೋಡಿದಾಗ ಆ ಸಮಯದಲ್ಲಿ ಯೌವನ ಸಹ ಬಂದಿದೆ ಆದರೆ ಸಮಯದ ನಮ್ಮ ಜೀವನದ ಸಮಯದ ಕುರಿತು ಅಲ್ಲದೆ ಸೃಷ್ಟಿಕರ್ತನು ನಮ್ಮ ಯೌವ್ವನದ ಕುರಿತು ಸಹ ನಿನ್ನ ಯೌವನವನ್ನು ಯಾವುದರಲ್ಲಿ ಬಳಕೆ ಮಾಡಿದೆ ಎನ್ನುವುದರ ಕುರಿತು ಸೃಷ್ಟಿಕರ್ತನು ನಮಗೆ ಪ್ರಶ್ನಿಸುತ್ತಾನೆ ಪ್ರವಾದಿ ಮೊಹಮ್ಮದ್ ಸಲಹಿ ಸಲಮರವರು ತಿಳಿಸುತ್ತಾರೆ ಪ್ರಳಯದ ದಿನದಂದು ಎಲ್ಲ ರೀತಿಯ ಅತಿ ಕಠಿಣಕರವಾಗಿರ್ತಕ್ಕಂಥ ಪ್ರತಿ ಪರಿಸ್ಥಿತಿ ಎದುರಾಗಿರುತ್ತದೆ ಆ ಸಂದರ್ಭದಲ್ಲಿ ಏಳು ರೀತಿಯ ಅಂದರೆ ಸೆವೆನ್ ಟೈಪ್ಸ್ ಆಫ್ ಏಳು ರೀತಿಯ ಜನರಿಗೆ ಸೃಷ್ಟಿಕರ್ತನು ತನ್ನ ಸಿಂಹಾಸನದ ಅಡಿಯಲ್ಲಿ ಸ್ಥಳವನ್ನು ಕೊಡುತ್ತಾನೆ ಅದರಲ್ಲಿ ಒಬ್ಬ ವ್ಯಕ್ತಿ ಯೌವನದಲ್ಲಿ ಸೃಷ್ಟಿಕರ್ತನನ್ನು ಆರಾಧನೆ ಮಾಡುವುದರಲ್ಲಿ ತನ್ನ ಯೌವನವನ್ನು ಕಳೆದಿರುತ್ತಾನೆ ಸೃಷ್ಟಿಕರ್ತನ ಆಜ್ಞೆಗಳನ್ನು ಪಾಲನೆ ಮಾಡುವುದರಲ್ಲಿ ತನ್ನ ಯೌವನವನ್ನು ಗತಿಸಿರುತ್ತಾನೆ ಆದ ಕಾರಣ ಅಂತಹ ವ್ಯಕ್ತಿಗೆ ಪ್ರಭಾದಿ ಮೊಹಮ್ಮದ್ ಸಲಹಾಸ್ಸಲಂ ತಿಳಿಸುತ್ತಾರೆ ಪ್ರಳಯದ ದಿನದಂದು ಸೃಷ್ಟಿಕರ್ತನಾದ ಅಲ್ಲಾಹನು ಒಳ್ಳೆಯ ಉತ್ತಮ ಸ್ಥಾನವನ್ನು ಅವನಿಗೆ ದಯಪಾಲಿಸ್ತಾನೆ ಅಂತೇಳಿ ಕೊನೆಯ ಮತ್ತು ಐದನೇ ಪ್ರಶ್ನೆ ಐದನೇ ಪ್ರಶ್ನೆ ಸೃಷ್ಟಿಕರ್ತನು ಪ್ರಳಯದ ದಿನದಂದು ನಮ್ಮನ್ನು ಕೇಳ್ತಕ್ಕಂತಹ ಪ್ರಶ್ನೆ ನಮಗೆ ತಿಳಿದಿದ್ದೆಷ್ಟು ಅದರ ಮೇಲೆ ನಾವು ಕಾರ್ಯರೂಪಕ್ಕೆ ತಂದಿದ್ದೆಷ್ಟು ಅಂದರೆ ನಾವು ನಮ್ಮ ಜೀವನದ ಉದ್ದೇಶದ ಕುರಿತು ನಾವು ಎಷ್ಟು ಮಟ್ಟಿಗೆ ತಿಳಿದಿದ್ದೇವೆ ಕೊರಾನ್ನ ಕುರಿತು ನಾವು ಎಷ್ಟು ತಿಳಿದಿದ್ದೇವೆ ಇಸ್ಲಾಂನ ಕುರಿತು ನಾವು ಎಷ್ಟರ ಮಧ್ಯೆ ಎಷ್ಟು ಎಷ್ಟರ ಮಟ್ಟಿಗೆ ನಾವು ತಿಳಿದುಕೊಂಡಿದ್ದೇವೆ ಸೃಷ್ಟಿಕರ್ತನು ನಮಗೆ ಈ ಭೂಮಿ ಮೇಲೆ ಏತಕ್ಕಾಗಿ ಕಳಿಸಿದ್ದಾನೆ ನಮ್ಮ ಜೀವನದ ಉದ್ದೇಶವೇನು ಪ್ರಳಯದ ದಿನ ಅಂದ್ರೇನು ಸ್ವರ್ಗ ಮತ್ತು ನರಕವೆಂದ್ರೇನು ಅದರ ಸ್ವರ್ಗದಲ್ಲಿ ಯಾರಿಗೆ ಸೃಷ್ಟಿಕರ್ತನಾದ ಅಲ್ಲಾಹನು ಪ್ರವೇಶ ಕೊಡ್ತಾನೆ ಮತ್ತು ನರಕದಲ್ಲಿ ಯಾರಿಗೆ ಪ್ರವೇಶ ಕೊಡ್ತಾನೆ ನರಕಕ್ಕೆ ಯಾರನ್ನು ಹಾಕ್ತಾನೆ ಅಂತಕ್ಕಂತಹ ವಿಚಾರಗಳು ನಮಗೆ ಎಷ್ಟು ಮಟ್ಟಿಗೆ ತಿಳಿದಿದೆಯೋ ಅದರ ಮೇಲೆ ನಾವು ಎಷ್ಟು ಮಟ್ಟಿಗೆ ಕಾರ್ಯರೂಪಕ್ಕೆ ತಂದಿದ್ದೇವೆ ನಮ್ಮ ಜೀವನದಲ್ಲಿ ಅದರ ಬಗ್ಗೆ ನಾವು ಎಷ್ಟು ನಡೆದುಕೊಂಡಿದ್ದೇವೆ ಅನ್ನೋದ್ರ ಕುರಿತು ಸೃಷ್ಟಿಕರ್ತನು ಪ್ರಶ್ನಿಸ್ತಾನೆ ಈ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಸಹ ಗಮನಿಸಬೇಕಿರ್ತಕ್ಕಂಥ ವಿಚಾರ ಪರಲೋಕದಲ್ಲಿ ನಾವು ಯಶಸ್ಸನ್ನು ಹೊಂದಬೇಕಾದರೆ ಪರಲೋಕದಲ್ಲಿ ನಮಗೆ ಯಶಸ್ಸು ಸಿಗಬೇಕಾದರೆ ಅಲ್ಲಾಹನು ತಿಳಿಸುತ್ತಾನೆ ಯಾರನ್ನು ನರಕದಿಂದ ರಕ್ಷಿಸಲಾಯಿತೋ ಮತ್ತು ಸ್ವರ್ಗಕ್ಕೆ ಪ್ರವೇಶ ಕೊಡಲಾಯಿತೋ ಅವನು ವಿಜಯಿಯಾದನು ಎಂದು ಕುರ್ಆನ್ನ ಅಧ್ಯಾಯ ಸಂಖ್ಯೆ ಮೂರು ವಾಕ್ಯ ನೂರ ಎಂಬತ್ತೈದರಲ್ಲಿ ಸೃಷ್ಟಿಕರ್ತನು ನಮಗೆ ತಿಳಿಸುತ್ತಿದ್ದಾನೆ ಈ ನಿಟ್ಟಿನಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ನಮ್ಮ ಜೀವನದ ಪ್ರತಿಯೊಂದು ಕ್ಷಣ ನರಕದಿಂದ ರಕ್ಷಣೆ ಹೊಂದಿ ಸ್ವರ್ಗಕ್ಕೆ ನಾನು ಪ್ರವೇಶ ಹೊಂದಬೇಕಂತಕ್ಕಂತಹ ಆಸೆಯನ್ನು ಹೊಂದಿರಬೇಕು ಅಷ್ಟೇ ಅಲ್ಲ ಅದರ ಮೇಲೆ ನಾವು ನಡೆಯಲು ಪ್ರಯತ್ನಿಸಬೇಕು ನಮ್ಮ ಜೀವನದಲ್ಲಿ ಕಾರ್ಯರೂಪಕ್ಕೆ ನಾವು ತರಲು ಅದನ್ನು ಯತ್ ಯತ್ನಿಸ್ತಾ ಇರಬೇಕು ಪ್ರಯತ್ನಿಸ್ತಾ ಇರಬೇಕು ಈ ಕಾರಣದಿಂದಾಗಿ ಈ ಒಂದು ವಿಷಯಗಳನ್ನು ನಾವು ಮತ್ತೊಂದು ಸಾರಿ ನೋಡೋಣ ಅದೇನೆಂದರೆ ಸಮಯದ ಕುರಿತು ನಮ್ಮ ಗಳಿಕೆಯ ಕುರಿತು ಅದೇ ರೀತಿ ನಾವು ಯಾವುದರಲ್ಲಿ ಖರ್ಚು ಮಾಡ್ತಾ ಇದ್ದೀವಿ ಅದರ ಕುರಿತು ನಮ್ಮ ಮತ್ತು ನಮ್ಮ ಯೌವನದ ಕುರಿತು ಮತ್ತು ನಮಗೆ ಎಷ್ಟು ತಿಳಿದಿದೆ ನಾವು ಎಷ್ಟು ಮಟ್ಟಿಗೆ ನಾವು ತಿಳ್ಕೊಂಡಿದ್ದೀವಿ ಅದರ ಮೇಲೆ ನಾವು ಎಷ್ಟು ನಡೀತಾ ಇದ್ದೀವಿ ಈ ಒಂದು ವಿಚಾರಗಳನ್ನು ನಾವು ಗಮನಿಸಿ ಇಂದು ಇಂದಿನವರೆಗೆ ಒಂದು ವೇಳೆ ಈ ವಿಚಾರಗಳಲ್ಲಿ ನಾವು ಗಮನಿಸ್ತಾ ನಾವು ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಅಂದರೆ ಈ ಒಂದು ವಿಡಿಯೋ ನೋಡಿದ ನಂತರ ಸ್ವಲ್ಪ ಗಮನಿಸಬೇಕು ಪ್ರಳಯದ ದಿನ ಬಹಳ ಕಠಿಣಕರವಾಗಿರ್ತಕ್ಕಂತಹ ದಿನ ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲಹಾಸ್ ತಿಳಿಸುತ್ತಾರೆ ಸೂರ್ಯನು ನಮ್ಮ ತಲೆಯ ಮೇಲೆ ಅತೀ ಸಮೀಪದಲ್ಲಿರ್ತಾನೆ ಮತ್ತು ಕೆಲವು ಜನರು ತಮ್ಮ ಬೆವರಿನಲ್ಲಿ ಮಣಕಾಲಿನವರೆಗೆ ಮುಳುಗಿರ್ತಾರೆ ಕೆಲವು ಜನರು ತಮ್ಮ ನಡುವಿನವರೆಗೆ ಮುಳುಗಿರ್ತಾರೆ ಕೆಲವು ಜನರು ತಮ್ಮ ಕತ್ತಿನವರೆಗೆ ಮುಳುಗಿರ್ತಾರೆ ಅಷ್ಟೇ ಅಲ್ಲ ಪ್ರವಾದಿ ಮೊಹಮ್ಮದ್ ಸಲಹಾ ಸಲಮರವರು ತಿಳಿಸುತ್ತಾರೆ ಪ್ರಳಯದ ದಿನ ಬಹಳ ಕಠಿಣಕರವಾಗಿರ್ತಕ್ಕಂತಹ ದಿನ ಆ ದಿನದಂದು ನಾವು ರಕ್ಷಣೆ ಹೊಂದಬೇಕಾದರೆ ನಾವು ಏನನ್ನು ಮಾಡಬೇಕು ಅಂಥೇಳಿ ನಾವು ಕುರ್ಆನ್ನನ್ನು ಅಧ್ಯಯನ ಮಾಡುತ್ತಾ ಪ್ರವಾದಿ ಮೊಹಮ್ಮದ್ ಸಲಹು ಅಲೀಸ್ಲಮರವರ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡುವುದರೊಂದಿಗೆ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮುಖಾಂತರ ಯಶಸ್ಸಾಗಲು ಪ್ರಯತ್ನಿಸಬೇಕು ಅಲ್ಲಾಹನಲ್ಲಿ ಪ್ರಾರ್ಥಿಸುತ್ತೇನೆ ಅಲ್ಲಾಹ್ ನಮ್ಮೆಲ್ಲರಿಗೂ ಸಹ ಪ್ರಳಯದ ದಿನದಂದು ಈ ಪ್ರಶ್ನೆಗಳನ್ನು ನಮ್ಮ ನಿಮ್ಮೆಲ್ಲರಿಗೋಸ್ಕರ ಸುಲಭಗೊಳಿಸಲಿ ಸೃಷ್ಟಿಕರ್ತನೋ ಈ ಯಾವ ಪ್ರಶ್ನೆಗಳು ಕೇಳ್ತಾನೋ ಆ ಪ್ರಶ್ನೆಗಳ ಕುರಿತು ನಾವು ತಯಾರಿಯನ್ನು ಮಾಡ್ತಕ್ಕಂತಹ ಅದರ ಕುರಿತು ನಾವು ನಮ್ಮ ಜೀವನದಲ್ಲಿ ನಡೆದು ಸಫಲರಾಗಲು ಪ್ರಯತ್ನಿಸಬೇಕು ಆ ಒಂದು ವಿಷಯಕ್ಕೆ ದೇವನು ಅನುಗ್ರಹಿಸಲಿ ಆಮೀನ್ ವಸ್ಸಲಾಮ್ ಅಲೈಕುಂ ವರಹತುಲ್ಲಾಹಿ ವಬರಕಾತು ವಾನಿಲ್